ಚಾಗದ ಭೋಗದಕ್ಕರದ ಗೇಯದ ಕೊಟ್ಟಿಯ ಲಂಪಿ ನಿಂಪುಗಳಗಾಗರವಾದ ಮಾನಿಸರೆ ಮಾನಿಸರಂತವರಾಗಿ ಪುಟ್ಟಲೇನಾಗಿಯುಂ ಏನೋ ತೀರ್ಥಪುದೆ ತೀರದೊಡ ಮರಿದುಂಬಿಯಾಗಿ ಮೇಣ್ ಕೋಗಿಲೆಯಾಗಿ ಪುಟ್ಟುವುದು ನಂದನದೊಳ್ ಬನವಾಸಿ ದೇಶದೊಳ್ ಮತ್ತೆ ಕುಂದಾಪುರವೆಂಬ ಸ್ವರ್ಗದೊಳ್. ತಾವು ಯಾರು? ನಮ್ಮಿಂದೇನಾಗಬೇಕು? ನಾನು ಕುಂದಾಪುರದವ. ನನ್ನ ಹತ್ರ ಒಂದು ಸಮಸ್ಯೆ ಐತಿ. ಏನು ಕೇಳ್ರೆ, ನಾನು ಕುಂದಾಪುರ ಕನ್ನಡದ ಒಂದು ಪ್ರಶ್ನೆ ಕೇಂತೆ. ನಿಮ್ಮ ಆಸ್ಥಾನ ಕವಿಗಳಿಗೆ ಅದನ್ನ ಉತ್ತರ ಹೇಳೋಕೆ ಎರಿತ ಮಹಾರಾಜರೇ. ತಾವು ಅಷ್ಟು ದೂರ ಮುಂದುವರಿಯಬೇಕಾಗಿಲ್ಲ. ಸಾಕ್ಷಾತ್ ಸರಸ್ವತಿಯ ವರಪುತ್ರರಾದ ಮಹಾಸ್ವಾಮಿಗಳಿದ್ದಾರೆ. ಇಲ್ಲೂ ಅನೇಕ ಜನ ವಿದ್ವಾಂಸರಿದ್ದಾರೆ. ಮೊದಲು ತಮ್ಮ ಸಮಸ್ಯೆ ಏನೆಂಬುದನ್ನು ತಿಳಿಸಿ. ಪತ್ತಿ ಬಿಟ್ಟವಂಗೆ ಅಗ್ರಗೋಯಿಂಕವೇ ರುಚಿ. ಅಗ್ರಗೋಯಿಂಕ ಅಗ್ರಗೋಯಿಂಕ ಕುಂದಾಪುರ ಕನ್ನಡದ ಅಗ್ರಗೋಯಿಂಕ ಅಂದ್ರೆ ಎಂತ ಕೇಳಿ ಕವಿಗಳ ಹತ್ರ. ಏನು ಕವಿಗಳೇ, ಸಮಸ್ಯೆಗೆ ಉತ್ತರ ಸಿಕ್ಕಿತೆ? ಅಗ್ರಗೋಯಿಂಕವಾ, ನಾನ್ ಕೇಳಲ್ಲ. ನರಸಿಂಹ ಪಂಡಿತ್ರೆ, ಬಾಲಯ್ಯ, ಕವಿ ಮಾಲಿಂಗ, ಸಮಸ್ಯೆ ಸ್ವಲ್ಪ ಕಠಿಣವಾಗಿದೆ ಪ್ರಭು. ಮೂರು ದಿನಗಳ ಅವಧಿ ಇದ್ದರೆ ಕಂಡುಹಿಡಿಯಬಹುದು. ಅಡ್ಡಿಲ್ಲ, ಒಂದ್ ವೇಳೆ ನಿಮ್ಗೆ ಉತ್ತರ ಗೊತ್ತಾಯಿದಿರೆ, ಆಸಡಿ ಅಮಾಸಿ ವಿಶ್ವ ಕುಂದಾಪುರ ಕನ್ನಡ ದಿವಸ ನಾನೇ ಬಂದು ಹೇಳ್ತೆ, ಅಡ್ಡಿಲ್ಯ? ಅಗತ್ಯವಾಗಿ. ಎಂತಹ ಅದ್ಭುತವಾದ ಶೈಲಿ! ಅಗ್ರಗೋಯಿಂಕ ಅಗ್ರಗೋಯಿಂಕ ಅಗ್ರಗೋಯಿಂಕ, ಇಂತಹ ಸುಂದರವಾದ ಕುಂದಾಪುರ ಕನ್ನಡ ಶೈಲಿ ನಮ್ಮ ಕನ್ನಡ ನಾಡಿನಲ್ಲಿ ಇರುವುದೇ ನಮಗೊಂದು ಹೆಮ್ಮೆಯ ವಿಚಾರ. ಆದ್ದರಿಂದ ಮಂತ್ರಿಗಳೇ, ಇನ್ನು ಮುಂದೆ ಆಷಾಢಿ ಅಮಾವಾಸ್ಯೆ ದಿನದಂದು ವಿಶ್ವ ಕುಂದಾಪುರ ಕನ್ನಡ ದಿನಾಚರಣೆಯನ್ನು ಅದ್ಧೂರಿಯಿಂದ ಆಚರಿಸುವಂತೆ ಎಲ್ಲೆಡೆ ಡಂಗುರ ಸಾರಿಸಿ. ವಿಶ್ವ ಕುಂದಾಪುರ ಕನ್ನಡ ದಿನ, ವಿಶ್ವ ಕುಂದಾಪುರ ಕನ್ನಡ ದಿನ. ಭಾಷೆಯಲ್ಲ ಬದುಕು.